ಚಾಮರಾಜಪೇಟೆಯಲ್ಲಿ ತ್ರಿವರ್ಣ ಧ್ವಜಾರೋಹಣಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ನೋಡಿ, ಚಾಮರಾಜಪೇಟೆಯಲ್ಲಿ ಯಾಕೆ ಇಷ್ಟೊಂದು ಒಂದು ಕುತೂಹಲ ಅಂದರೆ, ಪ್ರಥಮ ಬಾರಿಗೆ ಚಾಮರಾಜಪೇಟೆಯ ಮೈದಾನದಲ್ಲಿ ಈ ಬಾರಿ, ಅದರಲ್ಲೂ ಕೂಡ 75ನೇ ವರ್ಷ ಅಮೃತ ಮಹೋತ್ಸವದ ಸಂದರ್ಭದಲ್ಲೇ ಚಾಮರಾಜಪೇಟೆಯ ಮೈದಾನದಲ್ಲಿ ಧ್ವಜಾರೋಹಣಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಒಂದು ದಿನ ಮುಂಚಿತವಾಗಿಯೇ ಚಾಮರಾಜಪೇಟೆಯ ಮೈದಾನವನ್ನು ಪೊಲೀಸ್ ಇಲಾಖೆ ತನ್ನ ಏನು ವಶಕ್ಕೆ ಪಡ್ಕೊಂಡಿದೆ. ಅಂದರೆ ಕಂಪ್ಲೀಟ್ ಆಗಿ ಅಲ್ಲಿ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಳ್ಳೋದಕ್ಕೆ ಕಬ್ಬಿಣದ ಒಂದು ಗೇಟನ್ನು ಕೂಡ ಹಾಕಿ ಯಾರಿಗೂ ಕೂಡ ಪ್ರವೇಶವನ್ನು ಕೊಡದೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರ್ತಾ ಇದೆ. ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಚಾಮರಾಜಪೇಟೆಯ ಈ ಮೈದಾನದಲ್ಲಿ ಧ್ವಜಾರೋಹಣ ನೆರವೇರುತ್ತಾ ಇದೆ. ವಿವಾದಿತ ಮೈದಾನದಲ್ಲಿ ತ್ರಿವರ್ಣ ಧ್ವಜ ವಿಜೃಂಭಿಸಲು ಕೇವಲ 20 ಗಂಟೆ ಬಾಕಿ ಉಳಿದಿದೆ. ಕೇವಲ 20 ಗಂಟೆ ಅಷ್ಟೆ. ವಿವಾದಿತ ಮೈದಾನದಲ್ಲಿ ಕೊನೆಗೂ ತಲೆ ಎತ್ತಿದೆ ಧ್ವಜಸ್ತಂಭ. ಮೊದಲ ಬಾರಿಗೆ ಇದು ಬಹಳ ವಿಶೇಷ. ಇದೇ ಮೊದಲ ಬಾರಿಗೆ ಧ್ವಜಸ್ತಂಭ ಅಲ್ಲಿ. ನಾಳೆ ಇನ್ನೊಂದು ಇತಿಹಾಸ ಅಂದರೆ, ಈ ಧ್ವಜಸ್ತಂಭದಲ್ಲಿ ತ್ರಿವರ್ಣ ಧ್ವಜ ಹಾರುತ್ತೆ. ಬೆಂಗಳೂರು ಜಿಲ್ಲಾಧಿಕಾರಿ ಶ್ರೀನಿವಾಸ್, ಹಾಗೆ ಏನು ಬೆಂಗಳೂರು ಜಿಲ್ಲಾಧಿಕಾರಿ ಶ್ರೀನಿವಾಸ್, ಬೆಂಗಳೂರು ಉತ್ತರ ಎಸಿ ಶಿವಣ್ಣ, DCP ಲಕ್ಷ್ಮಣ್ ನಿಂಬರ್ಗಿ ಇಂದ ಮೈದಾನದಲ್ಲಿ ಪರಿಶೀಲನೆ ನಡೀತಾ ಇದೆ. ಮಾಣಿಕ್ ಷಾ ಪೆರೇಡ್ ಗ್ರೌಂಡ್ನಲ್ಲಿ ಎಷ್ಟೊತ್ತಿಗೆ ಅಲ್ಲಿ ಧ್ವಜಾರೋಹಣ ಆಗುತ್ತೋ ಅದೇ ಟೈಮಲ್ಲಿ ಚಾಮರಾಜಪೇಟೆಯಲ್ಲೂ ಕೂಡ ಧ್ವಜಾರೋಹಣ ಆಗುತ್ತೆ. ಬೆಂಗಳೂರು ಉತ್ತರ ಜಿಲ್ಲೆ ಎಸಿ ಶಿವಣ್ಣ ಧ್ವಜಾರೋಹಣವನ್ನು ಮಾಡಲಿದ್ದಾರೆ. ಚಾಮರಾಜಪೇಟೆಯಲ್ಲಿ ತ್ರಿವರ್ಣ ಧ್ವಜಾರೋಹಣಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ನೋಡ್ತಾ ಇದ್ದೀರಿ ನೀವು, ಧ್ವಜಾರೋಹಣಕ್ಕೆ ಧ್ವಜಸ್ತಂಭಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಎಸ್, ಚಾಮರಾಜಪೇಟೆಯಲ್ಲಿ ನೀವೇನು ನೋಡ್ತಾ ಇದ್ದೀರಿ ನೋಡಿ, ಅಲ್ಲಿ ಧ್ವಜಸ್ತಂಭ ಅಂತೂ ಇಂತೂ ಧ್ವಜಸ್ತಂಭವನ್ನು ನೆಟ್ಟಾಗಿದೆ. ಇದು ಬಹಳ ವಿಜೃಂಭಣೆಯಿಂದ, ಅದು ಕೂಡ ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ಒಂದು ಧ್ವಜಸ್ತಂಭವನ್ನು ಅಲ್ಲಿ ಹಾಕಿರುವಂಥದ್ದು. ನಾಳೆ ಧ್ವಜಾರೋಹಣ ಇಲ್ಲಿ ಆಗುತ್ತೆ. ಇದು ಬಹಳ ವಿಶೇಷ. ಈಗಾಗಲೇ ಅಲ್ಲಿ ಅಧಿಕಾರಿಗಳು ಕೂಡ ಬಂದಿದ್ದಾರೆ, ಬಂದು ವೀಕ್ಷಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿ ಸ್ಥಳವನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ನಾಳೆ ಧ್ವಜಾರೋಹಣ ಮಾಡಬೇಕು ಅಂತ ಹೇಳಿ DCP ಲಕ್ಷ್ಮಣ್ ನಿಂಬರ್ಗಿ ಅವರು ಕೂಡ ಮೈದಾನವನ್ನು ಪರಿಶೀಲನೆ ನಡೆಸಿದ್ದಾರೆ. ಮತ್ತು ಅಲ್ಲಿ ಸ್ಥಳೀಯರ ಜೊತೆಗೂ, ಮುಖಂಡರ ಜೊತೆಗೂ ಕೂಡ ಮಾತನಾಡ್ತಾ ಇದ್ದಾರೆ. ಮೈದಾನದಲ್ಲಿ 20 ಅಡಿ ಎತ್ತರದ ತಾತ್ಕಾಲಿಕ ಧ್ವಜಸ್ತಂಭ ನಿರ್ಮಾಣ ಆಗಿದೆ, ನೋಡ್ತಾ ಇದ್ದೀರಿ. ಮತ್ತು ಅಲ್ಲಿ ಇನ್ನೊಂದು ಕಡೆ ಡ್ರೋನ್ ಮೂಲಕವಾಗಿಯೂ ಕೂಡ ಕಣ್ಗಾವಲನ್ನು ಇಡಲಾಗಿದೆ, ಯಾವುದೇ ರೀತಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬಾರದ ರೀತಿಯಲ್ಲಿ. ನೋಡಿ, ಆಮೇಲೆ ಇನ್ನೊಂದು ಕಡೆ ನೋಡಿ, ಅಲ್ಲಿ ಮೈದಾನದಲ್ಲಿ ಇಷ್ಟು ದಿವಸ ಹೋರಾಟ ಮಾಡಿದ್ರಲ್ಲ, ಚಾಮರಾಜಪೇಟೆಯ ನಾಗರಿಕ ಒಕ್ಕೂಟ ವೇದಿಕೆ, ಇವರೆಲ್ಲರೂ ಕೂಡ ಅಲ್ಲಿ ಹೋರಾಟ ಮಾಡಿದರು. ಬಹಳ ದೊಡ್ಡ ಹೋರಾಟ ಆಯಿತು ಈ ಬಾರಿ. ಅಲ್ಲಿ ಧ್ವಜಾರೋಹಣ ನೆರವೇರಲೇಬೇಕು ಅಂತ ಹೇಳಿ ಚಾಮರಾಜಪೇಟೆ ನಾಗರಿಕರ ಒಕ್ಕೂಟ ವೇದಿಕೆ ನೋಡಿ, ಅದು ಬಟ್ಟೆಯಲ್ಲಿ ಮಾಡಿದ್ದಾರೆ ಬ್ಯಾನರ್ನ. ಅಲ್ಲಿ ಬ್ಯಾನರ್ಗಳನ್ನು ಒಂದಷ್ಟು ಹಾಕಿದರು, ಆ ಬ್ಯಾನರ್ಗಳನ್ನು ಕಿತ್ತು ಹಾಕುವಂಥ ಕೆಲಸವನ್ನು ಪೊಲೀಸರು ಮಾಡಿದರು. ಅದಕ್ಕೆ ಸ್ವಲ್ಪ ವಾಗ್ವಾದ ಆಯಿತು ಅಲ್ಲಿ, ಪೊಲೀಸರಿಗೂ ಮತ್ತು ನಾಗರಿಕ ವೇದಿಕೆಯ ಸದಸ್ಯರಿಗೂ ಒಂದಷ್ಟು ವಾಗ್ವಾದ ಆಯಿತು. ಅಲ್ಲ ರೀ, ಇಷ್ಟೆಲ್ಲ ಹೋರಾಟ ಮಾಡಿದ್ದೀವಿ ನಾವು ಚಾಮರಾಜಪೇಟೆಯಲ್ಲಿ, ಚಾಮರಾಜಪೇಟೆಯ ಮೈದಾನದಲ್ಲಿ ಧ್ವಜಾರೋಹಣ ಮಾಡಬೇಕು ಅಂತ ಇಷ್ಟೆಲ್ಲ ದೊಡ್ಡ ಹೋರಾಟ ಮಾಡಿ ಸಕ್ಸಸ್ ಆಗಿದ್ದೀವಿ, ನಾವು ಬ್ಯಾನರ್ ಹಾಕೋದಕ್ಕೆ ನಿಮ್ದೇನು ತಡೆ ಅಂತ ಅಲ್ಲಿ ನಾಗರಿಕ ವೇದಿಕೆಯ ಒಕ್ಕೂಟ ವೇದಿಕೆಯ
ಸದಸ್ಯರು ಕೂಡ ವಾಗ್ವಾದ ಮಾಡಿದರು. ಒಂದು